Hi everyone, welcome to another episode. My name is Suresh Kankanwadi. Thank you for watching my videos on the YouTubes and kindly subscribe my channels. Ivat na nimge ondu drafting bagge video madakke helikortini yav tara easy agi power mill customer ge use madabodu drafting na anta helide. Okay, illi power shape anta model ide, idralli nanu ondu idon template na import madkondidini. Okay, ee template na file hogibittu export into DWG file anta helthini. Okay, DWG ile options ide, ile option ge hogibittu DWG file ge export madkobeku, ond hesaru kottibittu DWG ge export madkodi. Onsala export aadmele every power mill customer ge fusion 360 anta namu CAD software power mill active customer ge irutte, avara account alli irutte, you can install ee software nimge bandibittu, you can able to do the designing, designing ella madabodu. Designing ಅಲ್ಲಿ ಸರ್ಫೇಸ್ ಸಾಲಿಡ್ ಮೆಶ್ ಎಲ್ಲ ನಿಮಗೆ ಅಸೆಂಬಲ್ ಎಲ್ಲ ಇರುತ್ತೆ. ಇದು ಆಕ್ಟಿವ್ ಪವರ್ ಮಿಲ್ ಆಕ್ಟಿವ್ ಕಸ್ಟಮರ್ ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗುತ್ತೆ. ಓಕೆ, ನೀವು ಇದನ್ನ ಯುಟಿಲೈಸ್ ಮಾಡ್ಕೋಬಹುದು. ಅದಾದ್ಮೇಲೆ ಇದರಲ್ಲಿ ಆಸ್ ಇಟ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನಿಮಗೆ ಟರ್ನಿಂಗ್ಸ್ ಎಲ್ಲ ಬರುತ್ತೆ, ಇಲ್ಲ ಟರ್ನಿಂಗು ಮತ್ತೆ ಸಮ್ ಮಿಲ್ಲಿಂಗು ಇನ್ಸ್ಪೆಕ್ಷನ್ಸ್ ಎಲ್ಲ ಇದೆ. ಓಕೆ, ಇದೆಲ್ಲ ಇನ್ಸ್ಪೆಕ್ಷನ್ ಸಾಫ್ಟ್ವೇರ್ಸ್ ಆನ್ ಮಷಿನ್ ವೆರಿಫಿಕೇಶನ್ ಇರುತ್ತೆ. ಓಕೆ, ಅಪಾರ್ಟ್ ಫ್ರಮ್ ದಿಸ್ ಇಲ್ಲಿ ಡ್ರಾಫ್ಟಿಂಗ್ ಅಂತ ಇದೆ, ಇದಕ್ಕೆ ನಾನು ಡ್ರಾಫ್ಟಿಂಗ್ ಮಾಡ್ಕೋಬೇಕು, ಇದನ್ನ ನಾನು 2D ಡ್ರಾಯಿಂಗ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಫೈಲ್ಗೆ ತಗೋಬಿಟ್ಟು ಇಲ್ಲಿ ಓಪನ್ ಎ ನ್ಯೂ ಡ್ರಾಯಿಂಗ್ ಟೆಂಪ್ಲೇಟ್ ಅಂತ ಇದೆ, ಓಪನ್ ಆಯಿತು. ಇಲ್ಲಿ ಫ್ರಮ್ಸ್ ಸ್ಕ್ರಾಚ್ ಅಂತ ಇದೆ, ಆಮೇಲೆ ಯಾವ ಸೈಜ್ಗೆ A4ಓ A3ಗೋ A1ಗೋ ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನನಗೆ A4ಗೆ ಬೇಕು, A4ಗೆ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, A4ಗೆ ಸೆಲೆಕ್ಟ್ ಆದಮೇಲೆ ಕ್ಲಿಕ್ ಓಕೆ ಅಂತೀನಿ. ಕ್ಲಿಕ್ ಓಕೆ ಆದಮೇಲೆ ನಿಮಗೊಂದು ಇಲ್ಲಿ ಟೆಂಪ್ಲೇಟ್ ಥರ ಕ್ರಿಯೇಟ್ ಆಗುತ್ತೆ ಇವಾಗ. ಓಕೆ, ಟೆಂಪ್ಲೇಟ್ ಇಲ್ಲಿ ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಇರುತ್ತೆ. ನಿಮಗೆ ನಿಮ್ಮ ಕಸ್ಟಮೈಸ್, ನಿಮ್ಮ ಕಂಪ್ನಿ ಲೋಗೋ ಅಥವಾ ನಿಮ್ಮ ಕಸ್ಟಮೈಸ್ ಬೇಕು ಅಂತಂದರೆ ಇವಾಗ ಏನು ಮಾಡ್ತೀನಿ ನಾನು, ಈ ಹಳೆ ಟೆಂಪ್ಲೇಟ್ನ ಡಿಲೀಟ್ ಮಾಡ್ತೀನಿ. ಓಕೆ, ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ತೀನಿ. ಇಲ್ಲಿ ಸೀಟ್ ಸೆಲೆಕ್ಷನಲ್ಲಿ ಸೀಟ್ ಇಲ್ಲಿ ಟೆಂಪ್ಲೇಟ್ ಎಡಿಟಿಂಗಲ್ಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ನೀವು ಆ್ಯಡ್ ಟೈಟಲ್ ಬ್ಲಾಕ್ ಅಂತಿದೆ. ಇಲ್ಲಿ ನಿಮಗೆ ಇಂಪೋರ್ಟ್ ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ನಾನು ಆವಾಗ ನಿಮಗೆ DWG ಫೈಲ್ ಕನ್ವರ್ಟ್ ಮಾಡಿದ್ನಲ್ಲ, ಇಲ್ಲಿ ಇಂಪೋರ್ಟ್ ಅಂತ ಆಪ್ಷನ್ ಇದೆ. ಇಲ್ಲಿ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಆ ಫೈಲ್ನ ಬ್ರೌಸ್ ಮಾಡಬೇಕು. ಇಲ್ಲಿ ಡೆಸ್ಕ್ಟಾಪಲ್ಲಿ ನನ್ನ ಫೈಲ್ ಇದೆ, ಬ್ರೌಸ್ ಮಾಡ್ಕೊತೀನಿ. ಓಕೆ, ಇದು ಬ್ರೌಸ್ ಮೊದಲು ನೀವು ಟೆಂಪ್ಲೇಟ್ಗೆ ನೇಮ್ ಕೊಡ್ಬೋದು. ನಾನು A4 ಬಾರ್ಡರ್ ಅಂತ ಕೊಟ್ಟಿದ್ದೀನಿ. ಇದಾದ್ಮೇಲೆ ಇಲ್ಲಿ ನೋಡಿ, ನಾನು ಏನಾರು ಟೆಂಪ್ಲೇಟ್ ಅವಲ್ಲಿ ತೋರಿಸಿದ್ನಲ್ಲ ಅದು ನಿಮಗೆ ಇಲ್ಲಿ ಬರುತ್ತೆ. ಓಕೆ, ಇದನ್ನು ನಾನು ತೊಗೊಂಡು ಐ ಕ್ಯಾನ್ ಅಡ್ಜಸ್ಟ್, ನನಗೆ ಎಲ್ಲಿ ಬೇಕಾದ್ರೆ ಸೀಟ್ಗೆ ಐ ಕ್ಯಾನ್ ಮೂವ್ ಅಂಡ್ ಐ ಕ್ಯಾನ್ ಅಡ್ಜಸ್ಟ್. ಓಕೆ, ಈಗ ನಂದು ಟೆಂಪ್ಲೇಟ್ ಕ್ರಿಯೇಟ್ ಆಯಿತು. ಓಕೆ, ಈ ಟೆಂಪ್ಲೇಟ್ ಕ್ರಿಯೇಟ್ ಆದಮೇಲೆ ನಾನು ಇದನ್ನು ಸೇವ್ ಮಾಡ್ಕೋಬೇಕು. ಇಲ್ಲಿ ಹೋಗ್ಬಿಟ್ಟು ಸೇವ್ ಅಂತೀನಿ. ಸೇವ್ ಅಂತ ನನಗೆ ಎಲ್ಲಿ ಸೇವ್ ಆಗ್ಬೇಕು ಅಂತ ಕೇಳಿದ್ರೆ, ನನಗೆ ಯಾವುದೋ ಒಂದು ಫೋಲ್ಡರ್ ಒಳಗಡೆ ಟೆಂಪ್ಲೇಟ್ ಅಥವಾ ಏನೋ ಒಂದು ಫೋಲ್ಡರ್ ಹೆಸರು ಇಟ್ಕೊಂಡು ಇಲ್ಲೊಂದು ನೇಮ್ ಕೊಡ್ತೀನಿ. ಓಕೆ, ಇಲ್ಲೊಂದು ನೇಮ್ ಕೊಡ್ತೀನಿ. ಇಲ್ಲಿ ಏನು ಕೊಡ್ತೀನಿ ಅಂದರೆ ಜಸ್ಟ್ ಮೈ ಟೆಂಪ್ ಅಂತ ಕೊಡ್ತೀನಿ. ಮೈ ಟೆಂಪ್ಲೇಟ್ ಅಂತ ಕೊಟ್ಬಿಟ್ಟು ಸೇವ್ ಅಂತೀನಿ. ಓಕೆ, ಇದು ನಂದು ಇವಾಗ ಟೆಂಪ್ಲೇಟು ಸೇವ್ ಆಯಿತು. ಓಕೆ, ಈ ಟೆಂಪ್ಲೇಟ್ ಸೇವ್ ಆದಮೇಲೆ ಯು ಕ್ಯಾನ್ ಸಿ ನಾವು ನಂದಿದ್ದು 3D ಮಾಡೆಲ್ ಇದೆ ಈ ಥರ. ಓಕೆ, ಈ ಥರ 3D ಮಾಡೆಲ್ಗೆ ನಾನು ಇವಾಗ ಡ್ರಾಫ್ಟಿಂಗ್ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಡ್ರಾಫ್ಟಿಂಗ್ ಹೋಗ್ಬಿಟ್ಟು ಇಲ್ಲಿ ಡ್ರಾಯಿಂಗ್ ಅಂತ ಇದೆ, ಡ್ರಾಯಿಂಗಲ್ಲಿ ಫ್ರಮ್ ಡಿಸೈನ್ ಅಂತ, ಫ್ರಮ್ ಡಿಸೈನ್ ಅಂತ ಕೊಟ್ಬಿಟ್ರೆ ಇಲ್ಲಿ ಯಾವ ಟೆಂಪ್ಲೇಟ್ನ ಸಿಲೆಕ್ಟ್ ಮಾಡ್ಕೋಬೇಕು ಅಂತ ಕೇಳುತ್ತೆ. ಇಲ್ಲಿ ಅಪ್ಪುಲ್ ಅಸೆಂಬಲು ಅಥವಾ ನಿಮಗೆ ಓನ್ಲಿ ಸಿಲೆಕ್ಟೆಡ್ ಐಟಮ್ಸ್ ಅಂತ ಕೇಳುತ್ತೆ. ಓಕೆ, ಅಲ್ಲಾದ್ಮೇಲೆ ಇಲ್ಲಿ ಟೆಂಪ್ಲೇಟ್ ಕೇಳುತ್ತೆ. ಇಲ್ಲಿ ಫ್ರಮ್ ಬ್ರೌಸ್ ಅಂತ ಹೋಗ್ಬಿಟ್ಟು ಇಲ್ಲಿ ನಾನು ಇವಾಗ ಏನು ಕೊಟ್ಟಿದ್ದೀನಿ, ಮೈ ಟೆಂಪ್ಲೇಟ್ ಅಂತ ಹೆಸರು ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಮೈ ಟೆಂಪ್ಲೇಟ್ ಅಂತ ಇದನ್ನು ಸೆಲೆಕ್ಟ್ ಮಾಡ್ಕೊ, ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಕೊಟ್ಟಮೇಲೆ ಇಲ್ಲಿ ನಿಮಗೆ ಯಾವ ವ್ಯೂಗೆ ನೀವು ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಟಾಪ್ ವ್ಯೂ ಹಾಕ್ಬೇಕು. ಓಕೆ, ಇಲ್ಲಿ ನೋಡಿ ಫ್ರಂಟ್ ವ್ಯೂ. ಇಲ್ಲಿ ನಿಮಗೆ ಆಪ್ಷನ್ಸ್ ಇದೆ, ಓನ್ಲಿ 2D ಬೇಕಾ 3D ಬೇಕಾ ಅಸೆಂಬಲ್ ಬೇಕಾ. ಇಲ್ಲಿ ನನಗೆ 2D ಅಂತ ಹಾಕೊತೀನಿ. ಅವಾಗ ಏನಾಗುತ್ತೆ, ನನಗೆ ಇದಕ್ಕೆ ರಿಲೇಟೆಡ್ ವ್ಯೂಸ್ ಓನ್ಲಿ 2D ಮಾತ್ರ ಬರುತ್ತೆ. ಓಕೆ, ನೋಡಿ ಇವಾಗ ನೋಡಿ 2D ಕನ್ವರ್ಟ್ ಆಯಿತು. ಅದೇ ಥರ ನನಗೆ ರಿಲೇಟೆಡ್ ವ್ಯೂಸ್ ಬೇಕು, ಟಾಪ್ ವ್ಯೂ ಬೇಕು, ಓಕೆ, ಅಥವಾ ಐಸೋಮೆಟ್ರಿಕ್ ವ್ಯೂ ಬೇಕು, ಇಲ್ಲಾಂದರೆ ಸೈಡ್ ವ್ಯೂ ಬೇಕು. ಓಕೆ, ಈ ಥರ ಎಲ್ಲ ವ್ಯೂಸ್ನ ಹಾಕ್ಕೊಂಡು ಯು ಕ್ಯಾನ್ ಜಸ್ಟ್ ಕ್ಲಿಕ್, ಇಟ್ ಈಸ್ ಕನ್ವರ್ಟಿಂಗ್. ಅದೇ ಥರ ಇಲ್ಲಿ ನಿಮಗೆ ಹ್ಯಾಚಿಂಗು, ಡೈಮೆನ್ಷನಿಂಗ್ ಅಥವಾ ಸೆಕ್ಷನಿಂಗ್ ಎಲ್ಲ ಇದೆ. ನನಗೆ ಇಲ್ಲಿಂದ ಇಲ್ಲಿಗೆ ಸೆಕ್ಷನಿಂಗ್ ಬೇಕು. ಓಕೆ, ಯು ಕ್ಯಾನ್ ಏಬಲ್ ಟು ಕನ್ವರ್ಟ್ ದ ಸೆಕ್ಷನಿಂಗ್. ಇಲ್ಲಿ ಹೋಗ್ಬಿಟ್ಟು ಐ ಕ್ಯಾನ್ ಡ್ರಾ ದ ಸೆಕ್ಷನ್ ವ್ಯೂಸ್. ಓಕೆ ನೋಡಿ, ಇವಾಗ ನಿಮಗೆ ಇದು ಸೆಕ್ಷನ್ಸ್ ವ್ಯೂಸ್ ಕನ್ವರ್ಟ್ ಆಗುತ್ತೆ. ಓಕೆ, ಅಲ್ಲಿ ಎಸ್ಕೇಪ್ ಇಟ್. ಇಲ್ಲಿ ಇಲ್ಲಿ ಹೋಗ್ಬಿಟ್ಟು ಎಲ್ಲಿಂದ ಇಲ್ಲಿಂದ ಸೆಕ್ಷನಿಂಗ್. ಓಕೆ, ಇವಾಗ ಇಲ್ಲೇ ಎಸ್ ಅಂತ ಇದೆ, ಇದನ್ನು ಟಿಕ್ ಮಾರ್ಕ್ ಕೊಡ್ತೀನಿ. ಟಿಕ್ ಮಾರ್ಕ್ ಕೊಟ್ಮೇಲೆ ಕೆನಸಿ ಈ ಥರ ಸೆಕ್ಷನ್ ವ್ಯೂಸ್ನ ಎಂಟರ್ ಅಂತ ಕೊಟ್ಟರೆ ಇಟ್ ಈಸ್ ಕನ್ವರ್ಟ್ ಸೆಕ್ಷನ್ ಎ ಅಂತ ಕನ್ವರ್ಟ್ ಆಗುತ್ತೆ. ಓಕೆ, ಇದನ್ನು ಆದಮೇಲೆ ನೀವು PDF-ಗೆ ಅಥವಾ DWG ಡ್ರಾಯಿಂಗ್ ಕೂಡ ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಓಕೆ, ಎಕ್ಸ್ಪೋರ್ಟ್ ಟು PDF ಆಲ್ ಶೀಟ್ಸ್ ಅಂದರೆ ಇವಾಗ PDF ಹೋಗ್ಬಿಟ್ಟು ಸೇವ್ ಆಗುತ್ತೆ. ಓಕೆ, ನಾನು ಇಲ್ಲಿ ಡೆಸ್ಕ್ಟಾಪ್ ಒಂದು ಸೇವ್ PDF ಅಂತೀನಿ. ಓಕೆ, ಇದು ಬಂದ್ಬಿಟ್ಟು PDF ಸೇವ್ ಆಗುತ್ತೆ. ಓಕೆ, ಅದೇ ಥರ ಇಲ್ಲಿ ಡೈಮೆನ್ಷನ್ಸಿಂಗ್ ಎಲ್ಲ ಇದೆ, ಕ್ಯಾನ್ ಮೇಕ್ ದ ಡೈಮೆನ್ಷನಿಂಗ್ ಅಂಡ್ ಆಲ್ ಥಿಂಗ್. ಓಕೆ, ಆಲ್ ಡ್ರಾಫ್ಟಿಂಗ್ ಯು ಕ್ಯಾನ್ ಡೂ ವಿತ್ ಯುವರ್ ಓನ್ ಟೈಟಲ್ ಬ್ಲಾಕ್.
ಐ ಥಿಂಕ್ ಇವಡೆ ನಿಮಗೆ ಯೂಸ್ಫುಲ್ ಆಗುತ್ತೆ. ತ್ರೀ ಡಿ ಡ್ರಾ ತ್ರೀ ಡಿ ಮಾಡಲ್ ಇಂದ ಟೂ ಡಿ ಮಾಡಲ್ಗೆ ಯಾವ ಥರ ಕನ್ವರ್ಟ್ ಮಾಡ್ಕೋದು ಇನ್ ದ ಫ್ಯೂಜನ್ 360 ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.